ಡಿಕೆ ಶಿವಕುಮಾರ್ ಅವರಿಗೆ ಭೇಟಿ ಕೊಟ್ಟಿದ್ರು. ಸಂದರ್ಭದಲ್ಲಿ ನಾನು ಏಕಾಏಕಿಯಲ್ಲಿ ಹೋದೆ, ಹಾಗಾಗಿ ಶಾಸಕರುಗಳೆಲ್ಲ ಬಂದಿರಲಿಲ್ಲ. ಸ್ವಾಗತ ಮಾಡೋದಕ್ಕೆ ಯಾರು ಶಾಸಕರು ಇರಲಿಲ್ಲ ಅಷ್ಟು ಜನ. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ನಮ್ದು ಸಮಾನ ಮನಸ್ಕ ತಂಡ ಇದೆ. ನಾನು ಮೊದಲೇ ಹೇಳಿದ್ವಿ ಡಿ ಕೆ ಶಿವಕುಮಾರ್ ಅವರಿಗೆ, ನಾವು ಇರೋದೆಲ್ಲ ಮೈಸೂರಲ್ಲಿರ್ತೀವಿ ಅಂತೇಳಿ ವಿಚಾರಗಳಿದೆ ಅಂತ. ನೋಡಿ, ಕಾಂಗ್ರೆಸ್ ಯುಗ ಒಡೆದ ಮನೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಾರು, ಉಪ ಮುಖ್ಯಮಂತ್ರಿಗಳು ಯಾರು, ಸರ್ಕಾರ ಯಾರು ನಡೆಸ್ತಿದ್ದಾರೆ, ಹೇಗೆ ನಡೆಸ್ತಾ ಇದ್ದಾರೆ, ಎಲ್ಲರೂ ತಮಗೆ ಬಂದಾಗೆ ಮನ ಬಂದಂತೆ ಅವರ ಅನುಕೂಲ ಪ್ರಕಾರವಾಗಿ, ಅವರ ಅನುಕೂಲತೆಯ ಪ್ರಕಾರವಾಗಿ ಇವತ್ತು ಸರ್ಕಾರ ನಡೀತಿದೆ. ಶಾಸಕರು ಒಂಥರ ಮಾತಾಡ್ತಿದ್ದಾರೆ, ಹಿರಿಯ ಶಾಸಕರು ಒಂಥರ, ಈ ರೀತಿ ಒಬ್ಬೊಬ್ಬರನ್ನು ಒಂದೊಂದು ಭಾಷೆಯಲ್ಲಿ ಮಾತಾಡ್ತಿದ್ದಾರೆ. ಹಾಗಾಗಿ ಸರ್ಕಾರದಲ್ಲಿ ಯಾವುದೂ ಸರಿಯಾಗಿಲ್ಲ, ಸಂಪೂರ್ಣ ಜನವಿರೋಧಿಯಾಗಿದ್ದಾರೆ, ರೈತ ವಿರೋಧಿಗಳಾಗಿದ್ದಾರೆ, ಪಕ್ಷ ವಿರೋಧಿಗಳು, ತಮ್ಮ ಪಕ್ಷದ ವಿರೋಧಿಗಳು, ಸರ್ಕಾರದಲ್ಲೇ ವ್ಯತ್ಯಾಸಗಳು, ವೈಯಕ್ತಿಕ ವಿರೋಧಿಗಳು, ಪರಸ್ಪರ ವಿರೋಧ, ಇವೆಲ್ಲವೂ ಕಾಣ್ತಿದೆ. ಸನ್ಮಾನ್ಯ ಶಿವಕುಮಾರ್ ಅವರಿಗೆ ಈ ರೀತಿ ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ಆಗಬಾರದಿತ್ತು. ಸೊ ಈ ರೀತಿ ಅವರ ಪರಿಸ್ಥಿತಿ ಈಗ ಎದ್ದು ಕಾಣ್ತಿದೆ. ಅವರ ಪಕ್ಷದಲ್ಲೇ ಯಾವ ಮಾನ್ಯತೆ ಮತ್ತು ಒಂದು ಸಂಬಂಧಗಳು ಸಂಪೂರ್ಣವಾಗಿ ಬಿದ್ದೋಗಿದೆ ಅನ್ನೋದಕ್ಕೆ ಸನ್ಮಾನ್ಯ ಶಿವಕುಮಾರ್ ಅವರ ಬೆಳಗಾವಿ ಭೇಟಿಯಲ್ಲಿ ಮತ್ತೊಮ್ಮೆ ಅವರಿಗೆ ತಿರಸ್ಕಾರ ಆಗಿರುವಂತದ್ದು ಬೆಳಗಾವಿಯಲ್ಲಿ ಆಗಿದೆ. ಹೌದು, ಈ ಮುಂಚೆನೂ ಬೆಳಗಾವಿಯಿಂದನೇ ಪ್ರಾರಂಭ ಆಗಿದೆ. ಸನ್ಮಾನ್ಯ ಅಂದಿನ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಅಂದು ಮೈತ್ರಿ ಸರ್ಕಾರ ಬಿಟ್ಟು ಎಲ್ಲರೂ ಹೊರಗೆ ಬಂದಿದ್ರು. ಇದೇ ಇತಿಹಾಸ ತಿರ್ಗಾ ಮತ್ತೊಮ್ಮೆ ಇದು ಎದ್ದು ಕಾಣ್ತಿದೆ. ಇದು ಎಲ್ಲರೂ ಕೇಳುವಂತ ಪ್ರಶ್ನೆ. ಹಾಗಾಗಿ ಮತ್ತೊಮ್ಮೆ ಇದೆಲ್ಲ ನಮ್ಮ ಕಣ್ಮುಂದೆ ಕಾಣುವಂತದ್ದಾಗ್ತಿದೆ. ಅವರು ಸರ್ಕಾರ ನಡೆಸಲ್ಲ, ಅವರು ವಿಫಲರಾಗ್ತಾರೆ ಅಂದ್ರೆ ಚುನಾವಣೆ ಆಗ್ಲಿ ಅಂತೀವಿ. ಇವತ್ತು ಅವ್ರ ಸರ್ಕಾರ ಜನ ದೊಡ್ಡ ಬಹುಮತವನ್ನು ಕೊಟ್ಟಿದ್ದಾರೆ. ಅಧಿಕಾರವನ್ನ ಕೊಟ್ಟಂತ ಅಧಿಕಾರವನ್ನ ಉತ್ತಮವಾಗಿ ನಿರ್ವಹಣೆ ಮಾಡದ ಕಾರಣ ಇವತ್ತು ಆ ಪರಿಸ್ಥಿತಿ ಬಂದಾಗ ನೋಡೋಣ. ಇವಾಗ ನಾನೇನು ಹೇಳಕ್ಕಾಗಲ್ಲ, ಅಂತ ಪರಿಸ್ಥಿತಿ ಬಂದಾಗ ಏನನ್ನು ನಿಶ್ಚಯ ಮಾಡಬೇಕು ಅನ್ನೋದು ಪಕ್ಷದ ಎಲ್ಲ ವರಿಷ್ಠರು ನಿಶ್ಚಯ ಮಾಡುವಂತದ್ದಾಗುತ್ತೆ.